ಶ್ರೀಗುರು ಬಸವಲಿಂಗಾಯ ನಮಃ ಆತ್ಮೀಯ ಬಂಧುಗಳೇ ದಾವಣಗೆರೆಯ ಬಸವಬಳಗ ಮತ್ತು ಅಜ್ಜಂಪುರ ಶಟ್ರು ಸೇವಾ ಟ್ರಸ್ಟ್ ವತಿಯಿಂದ ಬೆಳಗಾವಿಯಲ್ಲಿ ನಡೆದ ಹತ್ತನೇ ತತ್ವ ಕಮ್ಮಟ ಹಾಗೂ ಲಿಂಗಾಯತ ಸಂಘಟನೆ ಬೆಳಗಾವಿಯ ಹದಿನೈದನೇ ವಾರ್ಷಿಕೋತ್ಸವದ ವಿಶೇಷ ನಿತ್ಯದರ್ಶನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ ಚರಜಂಗಮರಾಗಿ ನಾಡಿನುದ್ದಕ್ಕೂ ಬಸವ ತತ್ವ ಪ್ರಸಾರಗೊಯ್ಯುತ್ತಿರುವ ಪ್ರೊಫೆಸರ್ ಸಿದ್ದಣ್ಣ ಲಂಗೋಟಿ ದಾವಣಗೆರೆ ಇವರು ಬಸವ ಧರ್ಮದ ಅಷ್ಟಾವರಣಗಳಲ್ಲಿ ಒಂದಾದ ಗುರುತತ್ವದ ಕುರಿತು ಚಿಂತನೆಯನ್ನು ನೀಡುತ್ತಾ ಗುರು ಅಂದರೆ ತತ್ವವೋ ಅಥವಾ ವ್ಯಕ್ತಿಯೋ ಎನ್ನುವ ವಿಷಯದ ಕುರಿತು ಚಿಂತನೆಯನ್ನು ನೀಡುತ್ತಿದ್ದಾರೆ ಬನ್ನಿ ಆಲಿಸೋಣ ಮೊದಲ ಪಾಠ ಗುರು ಅನ್ನುವ ವಿಷಯದ ಕುರಿತು ಒಂದು ಅನುಭಾವದ ಪಾಠವನ್ನು ಈ ಒಂದು ಕಮ್ಮಟದಲ್ಲಿ ಆಯೋಜಿಸಲಾಗಿದೆ ಈ ಒಂದು ಗುರುತತ್ವದ ಕುರಿತು ಚಿಂತನೆ ಮಾಡುವಾಗ ಕೆಲವು ವಿಷಯಗಳನ್ನು ನಾವು ಸ್ಪಷ್ಟವಾಗಿ ನಿರ್ಧರಿಸಬೇಕಾಗ್ತದೆ ಒಂದನೇದು ಗುರು ಅನ್ನೋದು ತತ್ವನೋ ವ್ಯಕ್ತಿಯೋ ಅನ್ನುವಂತಹ ಒಂದು ಸಂದೇಹ ಸಾವಿರಾರು ವರ್ಷಗಳಿಂದ ಕಾಡ್ತಾ ಬಂದದ ತತ್ವ ಅಂದಿವಿ ತತ್ವ ನಿರಾಕಾರದ ವ್ಯಕ್ತಿ ಎಂದಿವಿ ವ್ಯಕ್ತಿ ಸಾಕಾರ ಅದ ತತ್ವ ಪರಿಶುದ್ಧವಾಗಿರ್ತದ ಪರಿಶುದ್ಧವಾದ ತತ್ವವನ್ನು ಅಂಗವಿಸಿಕೊಂಡ ವ್ಯಕ್ತಿ ಮಾತ್ರ ಸದ್ಗುರು ಆದರೆ ಆ ಪರಿಶುದ್ಧವಾದ ತತ್ವವನ್ನು ಅಂಗವಿಸಿಕೊಳ್ಳದೆ ಕೇವಲ ಲಾಂಛನಧಾರಿಯಾಗಿ ನಾನು ಗುರು ಅಂತ ಹೇಳಿಕೊಳ್ಳುವ ವೇಷಾಡಂಬರ ವ್ಯಕ್ತಿಗಳಿಗೆ ಶರಣರು ಆಷಾಢಭೂತಿಗಳು ಭೂತಿಗಳು ಅಂತ ಕರೆದಾರ ಅವರನ್ನು ಗುರು ಅಂತ ಅನ್ನೋಕ್ಕಾಗೋದಿಲ್ಲ ಇಲ್ಲಿ ಅಷ್ಟಾವರಣದ ಒಂದು ವಿಷಯದಲ್ಲಿ ಚಿಂತನೆ ಮಾಡುವಾಗ ಪ್ರಾರಂಭದಲ್ಲಿ ಸ್ವಲ್ಪ ಸ್ಪಷ್ಟವಾಗಿ ನಾವು ಅರಿತುಕೊಳ್ಬೇಕಾಗ್ತದೆ ಶರಣರು ಎಂಟು ತತ್ವ ಯಾಕೆ ಹೇಳಿದ್ರು ಏಳ ಯಾಕೆ ಹೇಳಲಿಲ್ಲ ಒಂಬತ್ತು ಯಾಕೆ ಹೇಳಲಿಲ್ಲ ಅಷ್ಟಾವರಣವೇ ಅಂಗ ಅಂತ ಕರೆದ್ರು ಶರಣರು ಪಂಚ ಆಚಾರವೇ ಪ್ರಾಣ ಅಂತ ಹೇಳಿದ್ರು ಶರಣರು ಷಡ್ಸ್ಥಲವೇ ಆತ್ಮ ಅನ್ನುವಂಥ ರೀತಿಯಲ್ಲಿ ಪ್ರತಿಪಾದನೆ ಮಾಡಿದ್ರು ಶರಣರು ನಿಸ್ಸಂಗ ನಿರಾಳ ಪ್ರಭುಗಳು ಅನ್ನುವಂಥ ಶರಣರು ತಮ್ಮೊಂದು ವಚನದಲ್ಲಿ ಹೇಳ್ತಾರೆ ಸಜ್ಜನ ಶುದ್ಧ ಶಿವಾಚಾರರಾಗಿ ಅಷ್ಟಾವರಣವೇ ಅಂಗವಾಗಿ ಪಂಚಾಚಾರವೇ ಪ್ರಾಣವಾಗಿ ಷಡಸ್ಥಲವೇ ಆತ್ಮವಾಗಿ ಬಸವೇಶ್ವರರ ಸಾಂಪ್ರದಾಯಕರೆಂದು ನುಡಿದು ನಡೆಯಬಲ್ಲರೆ ಅವರ ಲಿಂಗವಂತರೆಂಬೆ ಲಿಂಗಾಂಗಿಗಳೆಂಬೆ ಅಂತ ಹೇಳ್ತಾರೆ ಇದು ಶರಣರ ವಚನದಲ್ಲಿಯೇ ನಮಗೆ ಸಿಕ್ಕಿರುವಂಥ ಒಂದು ವ್ಯಾಖ್ಯೆ ಇದು ದ ಡೆಫಿನಿಷನ್ ಅಂತ ಹೇಳ್ತೇವೆ ನಾವೆಲ್ಲರೂ ಅಂಗದ ಮೇಲೆ ಲಿಂಗಧಾರಣ ಮಾಡಿಕೊಳ್ಳೋದ್ರಿಂದ ಇಷ್ಟು ಲಿಂಗ ಸಂಸ್ಕಾರದಿಂದ ನಾವು ಲಿಂಗವಂತರು ಆಯತದ ಹಿನ್ನೆಲೆಯಲ್ಲಿ ಲಿಂಗಾಯತ ಪದ ಬಳಕೆಯಾದರೆ ಆ ಲಿಂಗಾಯತವನ್ನು ಅಂಗವಿಸಿಕೊಂಡಿರುವಂತಹ ಜನು ಸಮುದಾಯದ ವ್ಯವಸ್ಥೆ ಅದು ಲಿಂಗವಂತ ಸಮಾಜ ಇವು ಪರ್ಯಾಯ ಪದಗಳೇ ಹೊರತು ಭಿನ್ನ ಪದಗಳೇನಲ್ಲ ಅದಕ್ಕಿಲ್ಲಿ ಶರಣರು ಅಷ್ಟಾವರಣವೇ ಅಂಗವಾಗಿರಬೇಕು ಲಿಂಗಾಯತಂಗೆ ಅಂತ ಹೇಳ್ತಾರೆ ಅಷ್ಟ ಆವರಣಗಳು ಎಂಟು ತತ್ವ ಹೇಳಿದ್ರು ಬಹುಶಃ ತಮಗೆ ಅಂಬಿಗರ ಚೌಡಯ್ಯನವರು ಒಂದು ವಚನ ನೆನಪು ಮಾಡಿಕೊಡ್ತೀನಿ ಅಷ್ಟತನುವಿನೊಳಗೆ ಹುದುಗಿರ್ಪ ಲಿಂಗವ ನೆಟ್ಟನೆಯ ಅರಿ ಎಂದ ಅಂಬಿಗರ ಚೌಡಯ್ಯ ನಿಜ ಶರಣ ಅಂತಾರ ಅಷ್ಟತನುವಿನೊಳಗೆ ಅಂತ ಒಂದು ಶಬ್ದ ಬಳಸಿದ್ರು ಶರಣರು ಅಷ್ಟತನುವಿನೊಳಗೆ ಇರುವಂತಹ ತತ್ವಗಳು ಎಂಟು ತತ್ವಗಳು ಅನ್ನೋದಕ್ಕೆ ಅಷ್ಟ ಆವರಣಗಳನ್ನು ಶರಣರು ಪ್ರತಿಪಾದನೆ ಮಾಡಿದ್ದಾರೆ ಎಂಟು ತನುಗಳಿಗೆ ಎಂಟು ತತ್ವಗಳು ತತ್ವ ನಿರಾಕಾರ ತನು ಸಾಕಾರ ಅದಕ್ಕೆ ಅಪ್ಪ ಬಸವಣ್ಣವ್ರು ಹೇಳ್ತಾರೆ ಸಾಕಾರ ನಿರಾಕಾರ ಏಕೋ ದೇವ ಕೂಡಲ ಸಂಗಮ ದೇವ ಅಂದಾರ ಸಾಕಾರ ಇಲ್ಲದೆ ನಿರಾಕಾರಕ ಅಸ್ತಿತ್ವ ಇಲ್ಲ ಯಾಕೆ ಅಸ್ತಿತ್ವ ಇಲ್ಲ ಅಂದ್ರೆ ಪ್ರಭುಗಳು ಹೇಳ್ತಾರಲ್ಲಂ ಪ್ರಭುಗಳು ಗುಹೇಶ್ವರ ನೀ ನಿದ್ದೆ ಎಲ್ಲ ಇಲ್ಲದಂತೆ ನಿರಾಕಾರ ತತ್ವ ಹೆಂಗದ ವಿಶ್ವದೊಳಗೆ ಅಂದ್ರೆ ನೀ ಇದ್ದೆ ಎಲ್ಲ ಇಲ್ಲದಂತೆ ಆ ನಿರಾಕಾರ ತತ್ವವನ್ನು ಅಂಗವಿಸಿಕೊಂಡು ಸಾಕಾರಗೊಳಿಸಿ ಮಹಾ ಮಹಾಮನೆಗೆ ಮಾರ್ಗದರ್ಶನ ಮಾಡಿದಂತಹ ವಿಶ್ವಗುರು ಯಾರು ಅಂದರೆ ಅವರು ಅಪ್ಪ ಬಸವಣ್ಣನವರು ಅನ್ನೋದನ್ನು ನೆನಪಿಟ್ಕೋಬೇಕು ನಿರಾಕಾರ ತತ್ವವನ್ನು ವಿಶ್ವ ಸ್ವರೂಪದಲ್ಲಿಯೇ ಅದನ್ನು ಚುಳುಕಾಗಿಸಿ ಕರಸ್ಥಲಕ್ಕೆ ತಂದುಕೊಂಡವರು ಅಪ್ಪ ಬಸವಣ್ಣನವರಾದುದರಿಂದ ಪ್ರಭುಗಳು ಹೇಳಿದ್ರು ಆದಿಯಲ್ಲಿ ನೀನೇ ಗುರುವಾದ ಕಾರಣ ನಿನ್ನಿಂದ ಹುಟ್ಟಿತ್ತು ಲಿಂಗ ಸಮಾಜ ಸಂಸ್ಕೃತಿ ಸಿದ್ಧಾಂತ ದರ್ಶನಕ್ಕೆ ಗುರು ಯಾರು ಅಂದರೆ ಅಪ್ಪ ಬಸವಣ್ಣನವರೇ ಇದು ನಾನು ನೀವು ಯಾರೋ ಬಸವ ಅಭಿಮಾನಿಗಳು ಬಸವ ಭಕ್ತರು ಬಸವ ತತ್ವಾನುಯಾಯಿಗಳು ಹೇಳೋ ಮಾತಲ್ಲ ಹನ್ನೆರಡನೇ ಶತಮಾನದ ಅಪ್ಪ ಬಸವಣ್ಣನವರ ಸಾನ್ನಿಧ್ಯದಲ್ಲಿ ಅನುಭವ ಮಂಟಪದಲ್ಲಿ ಕೂಡಿದಂಥ ಏಳುನೂರ ಎಪ್ಪತ್ತು ಅಮರಗಣಗಳ ಅನುಭಾವವಾಣಿಯದು ಬಸವಣ್ಣನವರು ಈ ಪರಂಪರೆಗೆ ಶರಣ ಪರಂಪರೆಗೆ ಶರಣ ಸಂಸ್ಕೃತಿಗೆ ಈ ಧರ್ಮ ಪರಂಪರೆಗೆ ಆದಿಗುರು ಅಂದರೆ ಬಸವಣ್ಣನವರು ಅಲ್ಲಮಾದಿ ಶರಣರಿಂದ ಹಿಡ್ಕಂಡು ಇಪ್ಪತ್ತನೇ ಶತಮಾನದ ಅನುಭಾವಿ ಶರಣ ಡಾಕ್ಟರ್ ಸಿದ್ದಯ್ಯ ಪುರಾಣಿಕರವರೆಗೆ ಎಲ್ಲರೂ ಬಸವ ಗುರುತತ್ವವನ್ನು ಅಪ್ಪಿಕೊಂಡು ಒಪ್ಪಿಕೊಂಡು ಬಂದವರೇ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಇಲ್ಲಿ ಅಷ್ಟತನುವಿನೊಳಗೆ ಸ್ಥೂಲ ಸೂಕ್ಷ್ಮ ಕಾರಣ ತನುತ್ರಯಗಳು ಸಾಮಾನ್ಯವಾಗಿ ಅಧ್ಯಾತ್ಮ ಜೀವಿಗಳು ಪ್ರತಿಪಾದನೆ ಮಾಡ್ಕಂತ ಬಂದಿದ್ದಾರೆ ಸ್ಥೂಲ ಸೂಕ್ಷ್ಮ ಕಾರಣ ತನುತ್ರಯಗಳು ಶರಣರು ಕನ್ನಡದಲ್ಲಿ ಪರಿಭಾಷಿಕೆ ಪಾರಿಭಾಷಿಕ ಪದ ಅಂತೀವಿ ಮನ ಭಾವ ಅಂತ ಶಬ್ದ ಬಳಸಿದ್ರು ವೇದಾಂತದ ಪರಿಭಾಷೆಯಲ್ಲಿ ಅಲ್ಲಿ ಸ್ಥೂಲ ಸೂಕ್ಷ್ಮ ಕಾರಣ ಅಂತ ಬಳಸ್ಕೊಂತ ಬಂದಿದ್ರು ಮುಂಚೆ ಶರಣರು ಅದಕ್ಕೆ ತನುಮನ ಭಾವಗಳಲ್ಲಿ ಅಂತ ಶಬ್ದ ಬಳಕೆ ಮಾಡಿರೋದನ್ನು ಕಾಣ್ತೇವೆ ಇಲ್ಲಿ ದಾರ್ಶನಿಕ ಪರಂಪರೆಯಲ್ಲಿ ಯೋಚನೆ ಮಾಡಿದಾಗ ಅಷ್ಟತನು ಸ್ಥೂಲ ಸೂಕ್ಷ್ಮ ಕಾರಣ ನಿರ್ಮಲ ಆನಂದ ಚಿನ್ಮಯ ಚಿದ್ರೂಪ ಶುದ್ಧತನು ಈ ಎಂಟು ತನುಗಳು ಈ ಎಂಟು ತನುಗಳಲ್ಲಿ ನಿರಾಕಾರವಾದಂತಹ ಎಂಟು ತತ್ವಗಳಿವೆ ಈ ಪಿಂಡಗತವಾಗಿ ಎಂಟು ತತ್ವಗಳಿರೋದರಿಂದ ಅವುಕ ಅಂತರಂಗದ ಅಷ್ಟಾವರಣ ಅಂತ ಕರೆದರು ಅದೇ ತತ್ವಗಳು ಪಿಂಡಾಂಡದಲ್ಲಿರುವ ತತ್ವಗಳೇ ಬ್ರಹ್ಮಾಂಡದಲ್ಲಿಯೂ ಇರೋದರಿಂದ ಅದಕ್ಕೆ ಶರಣರು ಬಹಿರಂಗ ಅಷ್ಟಾವರಣ ಅಂತಲೂ ಕರೆದ್ರು ಇನ್ನೂ ಆಳವಾದ ವಿಭಜನೆ ಇದೆ ಬ್ರಹ್ಮಾಂಡಷ್ಟಾವರಣಗಳು ಅಂತದ ಪಿಂಡಾಂಡಷ್ಟಾವರಣಗಳು ಅಂತದ ಅಂತರಂಗದ ಅಷ್ಟಾವರಣ ಬಹಿರಂಗದ ಅಷ್ಟಾವರಣ ಅದು ತಾತ್ವಿಕ ನಿಲುವಿನಲ್ಲಿ ಅವುಗಳ ವಿಶ್ಲೇಷಣೆ ಅನುಭಾವವನ್ನು ವಚನಕಾರರು ಮಾಡ್ಕೊಂಡು ಬಂದಿರೋದನ್ನು ನಾವು ಕಾಣ್ತಾ ಇದ್ದೀವಿ ಶರಣತತ್ವ ಕಮ್ಮಟದ ನಿತ್ಯದರ್ಶನ ಕಾರ್ಯಕ್ರಮ ಮುಂದುವರಿಯುತ್ತದೆ ಚಿಕ್ಕ ವಿರಾಮದ ನಂತರ ವಿರಾಮದ ನಂತರ ಶರಣತತ್ವ ಕಮ್ಮಟದ ವಿಶೇಷ ನಿತ್ಯ ದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ಹಿರಿಯರಾದ ಪ್ರೊಫೆಸರ್ ಸಿದ್ದಣ್ಣ ಲಂಗೋಟಿಯವರು ಗುರುವಿನ ಕುರಿತು ಚಿಂತನೆಯನ್ನು ನೀಡುತ್ತಾ ಗುರುತತ್ವವನ್ನು ಅರಿತುಕೊಂಡರೆ ಬಾಳಿನುದ್ದಕ್ಕೂ ಆನಂದವನ್ನು ಪಡೆಯುತ್ತೇವೆ ಗುರು ಅಂತ ಯಾವುದನ್ನು ಯಾರನ್ನು ಕರೆಯಬೇಕು ನಂಬಬೇಕು ಎನ್ನುವುದರ ಕುರಿತು ಬಸವಾದಿ ಶರಣರ ವಚನದೊಂದಿಗೆ ವಿವರಿಸುತ್ತಿದ್ದಾರೆ ಬನ್ನಿ ಕೇಳೋಣ ಗುರುತತ್ವಕ್ಕೆ ವಿಷಯವನ್ನು ನಾವು ಸೀಮಿತಗೊಳಿಸಿಕೊಂಡು ಚಿಂತನ ಮಾಡಬೇಕಾಗಿರುವುದರಿಂದ ಅದು ನಲವತ್ತೈದು ನಿಮಿಷಗಳ ಅವಧಿಯಲ್ಲಿಯೇ ಅದನ್ನು ಸ್ವಲ್ಪ ರುಚಿ ಅನುಭವಿಸಬೇಕಾಗಿದೆ ಅದ ಆ ರುಚಿ ಅನುಭವ ಆಯಿತು ಅಂದರೆ ಬಾಳಿನುದ್ದಕ್ಕೂ ಅದನ್ನು ನಾವು ಆನಂದಿಸ್ತಾ ಹೋಗ್ತೀವಿ ಆ ದೃಷ್ಟಿಯಿಂದ ಇಲ್ಲಿ ನಾವು ನೋಡ್ಕೊಳ್ಬೇಕಾಗ್ತದ ಎಂಟು ತನುಗಳಲ್ಲಿ ನಿರಾಕಾರವಾಗಿ ಎಂಟು ತತ್ವಗಳಿದ್ದಾವೆ ಅವು ಅಂತರಂಗ ಅಷ್ಟಾವರಣಗಳು ಅರಿವು ಆಚಾರ ಅನುಭವ ಛಿದ್ರಸ ಪ್ರಸಾದ ಛಿದ್ ಬೆಳಕು ಚಿತ್ ಸ್ವರೂಪ ಚಿನ್ಮಂತ್ರ ಇವು ಅಂತರಂಗದಲ್ಲಿರುವಂತಹ ಎಂಟು ನಿರಾಕಾರ ತತ್ವಗಳು ಆ ಎಂಟು ತತ್ವಗಳೇ ವ್ಯಕ್ತವಾದಾಗ ವ್ಯಕ್ತಿಯ ಅಂತರಂಗದಲ್ಲಿ ಎಂಟು ನಿರಾಕಾರ ತತ್ವಗಳಿದವು ಅವು ಆ ವ್ಯಕ್ತಿಯಲ್ಲಿಯೇ ವ್ಯಕ್ತ ಆಗಬೇಕು ಬೇರೆ ಯಾರ ಕಡೆಯೂ ಅಲ್ಲ ಅದು ನನ್ನ ಅಂತರಂಗದ ಅರಿವು ವ್ಯಕ್ತವಾದಾಗ ಅರಿವೇ ಗುರು ನೆನ್ಪಿಟ್ಕೊಡ್ರಿ ಅಂತರಂಗದಲ್ಲಿರುವಂಥ ಅರಿವು ಆ ಅರಿವು ಹೆಂಗದ ನನ್ನೊಳಗ ಅಂದ್ರೆ ಸುಪ್ತವಾಗ್ಯದ ಬೀಜ ಸ್ವರೂಪದಲ್ಲೇ ಅದ ಅದಕ್ಕೆ ಅಪ್ಪ ಬಸವಣ್ಣವರು ಒಂದು ಮಾತು ಹೇಳ್ತಾರೆ ನೋಡ್ರಿ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜ ಅಂಕುರಿಸಿ ಅಂತಾರೆ ಭಕ್ತಿ ಅನ್ನುವ ಪೃಥ್ವಿ ಆದರೆ ಇಲ್ಲಿ ಭಕ್ತನ ಅಂಗವೇ ಪೃಥ್ವಿ ಭಕ್ತಾಂಗ ಅನ್ನುವಂತಹ ಪೃಥ್ವಿಯಲ್ಲಿ ಅರಿವು ಅನ್ನುವಂತಹ ಬೀಜ ಅಂಕುರಿಸ್ತದ ವಿಕಾಸ ಆಗ್ತದ ಆ ಅರಿವು ಎಷ್ಟು ವಿಕಾಸ ಆಗ್ತದ ಅಂದರೆ ಎನ್ನ ಅರಿವಿನ ಹರಹು ನೀನು ಕಂಡಯ್ಯ ನಮ್ಮರು ಇಷ್ಟ ಇದ್ದಾಗ ಅದು ಕಿಂಚಿತ್ ಅಂತಾರೆ ಆ ಅರಿವು ವಿಕಾಸವಾದರೆ ಮಹತ್ ಅಂತ ಅದಕ್ಕೆ ಮಹತ್ ಎಷ್ಟು ಅದು ಜಗದಗಲ ಮುಗಿಲಗಲ ಮಿಗಿಯಗಲ ನಿಮ್ಮಗಲ ನಿಮ್ಮಗಲ ಜಗದಗಲ ಆ ಕೊನೆಯ ಶಬ್ದ ಮೊದಲಿಗೆ ತಗೊಳ್ರಿ ನಿಮ್ಮಗಲ ಅಂದರೆ ನಮ್ಮೆಲ್ಲರದು ಅಗಲ ನಿಮ್ಮಗಳ ಜಗದಗಲ ನಿಮ್ಮಗಳ ಮುಗಿಲಗಲ ನಿಮ್ಮಗಳ ಮಿಗೆಯಗಲ ಅದರ ಆಚೆ 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 ಗುಹೇಶ್ವರ ಎಂಬುದೇನೋ ಅದೊಂದು ಅನಂತತೆಯ ಹೆಸರು ಅಂತಾರಲ್ಲ ಪ್ರಭುಗಳು ಗುಹೇಶ್ವರ ಅನ್ನೋದು ಅನಂತತೆಯ ಹೆಸರು ಇನ್ಫಿನಿಟಿ ತತ್ವಜ್ಞಾನದಾಗ ನಾವು ಅದನ್ನು ಶಾಶಬ್ದ ಬಳಸ್ತೇವೆ ಇನ್ಫಿನಿಟಿ ಅಂತಹ ವಿಶ್ವ ಚೈತನ್ಯವನ್ನು ಅಪ್ಪ ಬಸವಣ್ಣನವರು ಚುಳುಕಾಗಿ ಕರಸ್ಥಲಕ್ಕೆ ತಂದುಕೊಂಡ್ರು ಭಾಳ ಜನ ಕರಸ್ಥಲ ಅಂದ್ಕೊಳ್ಳಿ ಎಡಗೈಯೊಳಗೆ ಲಿಂಗ ತಗೊಂಡ್ರು ಅಂತ ಇಷ್ಟ ತಿಳ್ಕೊಂಡಿದ್ದೀವಿ ಇದು ವಾಮಕರ ಕರಸ್ಥಲ ಅಲ್ಲ ಇಡೀ ಶರೀರವೇ ಕರಸ್ಥಲ ಕರಸ್ಥಲ ಮನಸ್ಥಲ ಉರಸ್ಥಲ ಅಂದ್ರೆ ಭಾವಸ್ಥಲ ಅಂತ ಬರ್ತದೆ ಶಬ್ದ ಸ್ಥೂಲತನು ಇದು ಕರಸ್ಥಲ ಸೂಕ್ಷ್ಮತನು ಮನಸ್ಥಲ ಕಾರಣತನು ಭಾವಸ್ಥಲ ತನು ಮನ ಭಾವಗಳಿಗೆ ತನುವಿಗೆ ಇಷ್ಟಲಿಂಗ ಅಂದ್ರೆ ಕರಸ್ಥಲಕ್ಕೆ ಚುಳುಕಾಗಿ ಬಂದಿರ ಯಾ ಕೂಡಲ ಸಂಗಮ ದೇವಾ ನಮ್ಮ ಇಡೀ ಶರೀರಕ್ಕ ಆ ವಿಶ್ವ ಚೈತನ್ಯದ ಅಂಶ ನನ್ನ ಅಂತರಂಗದೊಳಗ್ಯದ ವಿಶ್ವದೊಳಗೆ ಮಹತ್ತಾಗ್ಯದ ನನ್ನೊಳಗೆ ಒಂದು ಕಿಂಚಿತ್ತಾಗ್ಯದ ವಿಶ್ವದಲ್ಲಿರುವ ಮಹತ್ತು ತತ್ವಕ್ಕೆ ಮಹಾಲಿಂಗ ಅಂತ ಕರೆದ್ರೆ ನನ್ನೊಳಗಿರುವ ಒಂದು ಚೈತನ್ಯ ಅದಲ್ಲ ಆ ಅಂಶ ಏನದ ಮಹತ್ ಚೈತನ್ಯದ ಅಂಶ ನನ್ನೊಳಗದ ಅದಕ್ಕೆ ಚಿದಂಶ ಅಂತೀವಿ ಶರಣರ ಪಾರಿಭಾಷಿಕ ಪದದೊಳಗೆ ಚಿಲ್ಲಿಂಗ ಅಂತ ಕರಿತೀವಿ ನಮ್ಮ ನಿರಾಕಾರ ತತ್ವವನ್ನು ಸಾಕಾರಗೊಳಿಸಿ ಒಂದು ರೂಪ ಕೊಟ್ಟಾಗ ಆ ಕೊಡುವ ಅಂಗ್ ಅರಿವನ್ನು ಅಂಗವಿಸಿಕೊಂಡಿರುವಂತಹ ಸದ್ಗುರು ಅಲ್ಲಿ ವ್ಯಕ್ತಿ ರೂಪದಲ್ಲಿಯೇ ನಿರಾಕಾರ ತತ್ವ ವ್ಯಕ್ತ ಆಗಬೇಕು ವ್ಯಕ್ತಿ ಇಲ್ಲದೇ ಇದ್ದರೆ ಸಾಕಾರ ಇಲ್ಲದೇ ಇದ್ದರೆ ನಿರಾಕಾರಕ ಅಸ್ತಿತ್ವ ಇಲ್ಲ ಅದು ತನ್ನ ಪಾಡಿಗೆ ತಾನು ಇರ್ತದ ಎಲ್ಲ ಇಲ್ಲದಂತೆ ಇರ್ತದ ಆ ನಿರಾಕಾರ ಚೈತನ್ಯ ಸಾಕಾರ ಉಳಿಸಿ ಕೊಟ್ಟಾತ ಅಪ್ಪ ಬಸವಣ್ಣ ಅದಕ್ಕೆ ಪ್ರಭುಗಳು ಹೇಳೋದು ಆದಿಯಲ್ಲಿ ನೀನೇ ಗುರುವಾದ ಕಾರಣ ನಿನ್ನಿಂದ ಹುಟ್ಟಿತ್ತು ಲಿಂಗ ಮತ್ತೆ ನಾವು ವಿವರ ಹೋಗೋದಿಲ್ಲ ಯಾಕಂದರೆ ಇನ್ನು ಎಂಟು ತತ್ವದ ಬಗ್ಗೆ ಎಂಟು ಜನ ಅನುಭಾವಿಗಳು ಗುರುತತ್ವ ಅಂದ್ಬಿಟ್ರೆ ಇನ್ನು ಏಳು ಜನ ಅನುಭಾವಿಗಳು ಆ ವಿಷಯವನ್ನು ಇವತ್ತು ನಾಳೆ ಚಿಂತನದಲ್ಲಿ ಅನುಭವ ನಿವೇದನೆ ಮಾಡ್ತಾ ಇದ್ದಾರೆ ಅದಕ್ಕೆ ಇಲ್ಲಿ ಒಂದು ತಿಳ್ಕೊಳ್ಬೇಕು ಅಯ್ಯ ತನ್ನ ತಾನರಿದರೆ ತನ್ನ ಅರುಹೇ ಗುರು ತನ್ನ ತಾನರಿದರೆ ತನ್ನ ಅರಿವೇ ಗುರು ಅದಕ್ಕೆ ಶರಣರು ಅಪ್ಪ ಬಸವಣ್ಣವರು ಹೇಳ್ತಾರೆ ಅರಿದಡೆ ಶರಣ ಮರೆದಡೆ ಮಾನವ ಮರವಿನ ಸೃಷ್ಟಿಯಲ್ಲಿರುವಂತಹ ಮಾನವ ಅಜ್ಞಾನದ ಕತ್ತಲೆಯಲ್ಲಿ ಇರುವಂತಹ ಮಾನವ ಅರುಹಿನ ಬೆಳಕು ಅಂತರಂಗದೊಳಗೆ ಚಿತ್ ಪ್ರಕಾಶ ಹೊರವಂತ ತೊಡಗಿದಾಗ ಆ ಅರಿವಿನ ಬೆಳಕು ಅಂಗವಿಸಿಕೊಂಡಾಗ ಆ ಭಕ್ತನೇ ಗುರು ಅನಿಸ್ಕೊಳ್ತಾನೆ ನಮ್ಮಲ್ಲಿ ಏನಾಗ್ಯದ ಅಂದ್ರೆ ಗುರುವನೇ ಬೇರೆ ಭಕ್ತನೇ ಬೇರೆ ಜಂಗಮವೇ ಬೇರೆ ಇದನ್ನು ನಾವು ಮತ್ತೆ ಜಾತಿ ಸ್ವರೂಪದೊಳಗೆ ವಿಂಗಡಿಸ್ಕಂತ ಹೊರಟಿವೇ ಹೊರತು ತತ್ವಗಳನ್ನು ಅಂಗವಿಸಿಕೊಳ್ಳುವಾತ ಸದ್ಭಕ್ತ ಭಕ್ತರು ಅನಂತರುಂಟು ಸದ್ಭಕ್ತರೊಬ್ಬರನೂ ಕಾಣಿನಯ್ಯ ಗುರುಗಳು ಅನಂತರುಂಟು ಸದ್ಗುರು ಒಬ್ಬರನು ಕಾಣಿನಯ್ಯ ಅಂತರ ಶರಣರು ಸದ್ಗುರು ಅಂತಹ ಸದ್ಗುರುವಿನ ಒಂದು ಸ್ವರೂಪ ದರ್ಶನವನ್ನು ಅಕ್ಕ ಮಹಾದೇವಿ ತಾಯಿಯವರು ಮಹಾದೇವಿ ಅಕ್ಕ ಅಕ್ಕ ಮಹಾದೇವಿ ಎರಡೂ ಪದಗಳು ವಚನಗಳಲ್ಲಿ ಬಳಕೆಯಾಗಿದೆ ಶರಣರ ವಚನಗಳಲ್ಲಿ ಅಕ್ಕ ಮಹಾದೇವಿ ತಾಯಿಯವರು ತಮ್ಮ ಒಂದು ವಚನದೊಳಗೆ ನಮ್ಮೆಲ್ಲರಿಗೂ ಗೊತ್ತಿರೋ ವಚನ ಭಾಳ ಸುಂದರವಾಗಿ ಅನುಭಾವ ನಿವೇದನೆ ಮಾಡ್ತಾರೆ ತಾಯಿಯವರು ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೆ ಭವ ಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೆ ಭವಿ ಎಂಬುದ ತೊಡೆದು ಭಕ್ತೇ ಎಂದೆನಿಸಿದ ಗುರುವೆ ಚನ್ನಮಲ್ಲಿಕಾರ್ಜುನನ ತಂದೆನ್ನ ಕೈವಶಕ್ಕೆ ಕೊಟ್ಟ ಗುರುವೇ ಶರಣು ಶರಣಾರ್ಥಿ ವಚನದೊಳಗೆ ನಮೋ ನಮೋ ಅಂತ ಶಬ್ದ ಬಳಕೆ ಆಗ್ಯದ ಅದು ಶರಣು ಶರಣಾರ್ಥಿ ಅಂತ ನಾವು ಅದನ್ನ ಬಳಕೆ ಮಾಡ್ಕೊಂತ ಬಂದಿದ್ದೀವಿ ಇಲ್ಲಿ ಒಂದೇ ವಚನದೊಳಗೆ ಗುರು ಕಾರ್ಯವನ್ನು ಕುರಿತು ತಾಯಿಯವರು ಹೇಳ್ತಾರೆ ಈ ಕಾರ್ಯ ಮಾಡಿದ್ರೆ ಮಾತ್ರ ಆತ ಗುರು ಇಲ್ಲದೇ ಇದ್ರೆ ಗುರು ಅಲ್ಲ ನರ ಯಾವ ಕಾರ್ಯ ಮಾಡಬೇಕಾತ ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೇ ಈ ವಚನ ಎಷ್ಟು ಅದ್ಭುತ ಅನುಭವದ ಅಂದ್ರೆ ಕರ್ಮ ಸಿದ್ಧಾಂತದ ನಿರಸನ ಇಲ್ಲದ ಪೂರ್ವಜನ್ಮ ಪುನರ್ಜನ್ಮದ ಒಂದು ಕಾನ್ಸೆಪ್ಟ್ ಶರಣರು ಎಷ್ಟು ಅದ್ಭುತವಾಗಿ ಪ್ರತಿಪಾದನೆ ಮಾಡಿದ್ದಾರೆ ಅನ್ನೋದು ಈ ವಚನದಾಗದ ನರ ಜನ್ಮ ಹರ ಜನ್ಮ ಮಾಂಸಪಿಂಡದ ಜನ್ಮ ಮಂತ್ರಪಿಂಡದ ಜನ್ಮ ನರಜನ್ಮ ಮೊದಲಿನ ಜನ್ಮ ಸಂಸ್ಕಾರಗೊಂಡ ನಂತರ ಸದ್ಗುರುವಿನ ಕರಕಮಲದಲ್ಲಿ ಸಂಸ್ಕಾರಗೊಂಡ ನಂತರ ಹರ ಜನ್ಮ ಪೂರ್ವಜನ್ಮ ನರಜನ್ಮ ಪುನರ್ಜನ್ಮ ಹರ ಜನ್ಮ ಹರ ಜನ್ಮಕ್ಕೆ ಪೂರ್ವ ಯಾವುದು ನರಜನ್ಮ ಆ ನರಜನ್ಮದ ಪುನರ್ಜನ್ಮ ಯಾವುದು ಹರ ಜನ್ಮ ಒಂದೇ ಜನ್ಮದಲ್ಲಿ ಎಲ್ಲವೂ ಅದಂತ ಶರಣರು ಹೇಳ್ತಾರ ಬೆಳಗಾವಿಯಲ್ಲಿ ನಡೆದ ಹತ್ತನೇ ಶರಣತತ್ವ ಕಮ್ಮಟದ ವಿಶೇಷ ನಿತ್ಯದರ್ಶನ ಕಾರ್ಯಕ್ರಮ ಮುಂದುವರಿಯುತ್ತದೆ ಚಿಕ್ಕ ವಿರಾಮದ ನಂತರ ವಿರಾಮದ ನಂತರ ನಿತ್ಯ ದರ್ಶನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಬಸವ ತತ್ವನಿಷ್ಠರಾದ ಶರಣ ಸಿದ್ದಣ್ಣ ಲಂಗೋಟಿಯವರು ಗುರುವಿನ ಕುರಿತು ಅನುಭವವನ್ನು ನೀಡುತ್ತಾ ಗುರುವಿನ ಕಾರ್ಯವೇನು ಗುರು ಯಾವ ರೀತಿಯಲ್ಲಿ ನಮ್ಮನ್ನು ಉದ್ಧರಿಸುತ್ತಾರೆ ಅನ್ನುವುದನ್ನು ಅಕ್ಕ ಮಹಾದೇವಿ ಅಕ್ಕನ ಸುಂದರ ವಚನದೊಂದಿಗೆ ತಿಳಿಸುತ್ತಿದ್ದಾರೆ ಬನ್ನಿ ಆಲಿಸೋಣ ಜನ್ಮ ಕರುಣಿ ಅಂತ ಕೇಳಿಕೊಳ್ಳುತ್ತಾರೆ ಅದಕ್ಕೆ ನರಜನ್ಮವ ತೊಡೆದು ಹರ ಜನ್ಮ ಮಾಡುವ ಗುರು ಅದಕ್ಕೆ ಒಂದು ಪರಂಪರೆಯಲ್ಲಿ ನಾವು ತಾತ್ವಿಕ ಹಿನ್ನೆಲೆಯಲ್ಲಿ ದೀಕ್ಷಾಗುರು ಅಂತೀವಿ ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೆ ಇದು ಶಿಕ್ಷಾಗುರು ಜ್ಞಾನ ಗುರು ಗುರು ಪ್ರಭೇದವನ್ನು ಕ್ರಿಯಾತ್ಮಕವಾಗಿ ಹೇಳ್ಕೊಂಡು ಬರಲಾಗ್ಯದ ದೀಕ್ಷಾಗುರು ಶಿಕ್ಷ ಗುರು ಗುರು ಅಂತ ಹೇಳ್ಕೊಂಡು ಬರಲಾಗ್ಯದ ದೀಕ್ಷಾಗುರು ಶಿಕ್ಷ ಗುರು ಮೋಕ್ಷ ಗುರು ಬೇರೆ ಬೇರೆ ಅಲ್ರಿ ಅದನ್ನು ಸುಮ್ಮನೆ ಬೇರೆ ಬೇರೆ ಮಾಡ್ಕೊಂಡು ಕದ್ಲಕ್ಕೆ ಬಿದ್ದಿದ್ದೀವಿ ಇರೋದು ಗುರು ಗುರುತತ್ವ ಒಂದೇ ಗುರುತತ್ವ ಇರೋದು ಆ ಕಾರ್ಯದ ಹಿನ್ನೆಲೆಯಲ್ಲಿ ಆ ಶಬ್ದವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ನರಜನ್ಮವ ತೊಡೆದು ಹರಜನ್ಮವ ಮಾಡುವಂತಹ ಅಜ್ಞಾನ ಕತ್ತಲೆಯಿಂದ ಸುಜ್ಞಾನದ ಬೆಳಕಿನೆಡೆಗೆ ನಮಗೆ ಅದರ ಅನುಭವ ತಂದು ಕೊಡುವಂತಹ ವ್ಯಕ್ತಿ ಸದ್ಗುರು ಅದಕ್ಕೆ ನರಜನ್ಮವ ತೊಡೆದು ಹರಜನ್ಮ ಭವ ಬಂಧನವ ಬಿಡಿಸಿ ಪರಮ ಸುಖ ಜನನ ಮರಣದ ಈ ಒಂದು ಭವ ದುಃಖ ಏನದ ಇಂದ್ರಿಯಜನ್ಯವಾದ ಭೋಗದಿಂದ ಉತ್ಪನ್ನವಾಗುವಂತಹ ವಿಕೃತ ಭೋಗದಿಂದ ಉತ್ಪನ್ನವಾಗುವಂತಹ ವಿಕಾರದ ವ್ಯವಸ್ಥೆ ಏನದ ಅದು ಭವ ಭವ ದುಃಖ ಈ ಭವಜನ್ಮವ ಬಂಧನದಿಂದ ಬಿಡಿಸಿ ಪರಮ ಸುಖ ಆ ಪರಮ ಸುಖವೇ ಸುಖ ಅದು ಪರಮಾನಂದ ಅದಕ್ಕೆ ನಾವು ಲಿಂಗಾನಂದ ಅಂತ ಶಬ್ದ ಬಳಸ್ತೇವೆ ಶರಣರ ಪರಿಭಾಷೆಯಲ್ಲಿ ಅದು ಪರಮ ಆನಂದ ಅದು ಅದನ್ನು ಮಿಗಿಲಾದ ಇನ್ನೊಂದು ಆನಂದ ಇಲ್ಲ ಬದುಕಿನಾಗ ಅದ ಸಂತೋಷದ ಆನಂದದ ತೋರಿಕೆಗೆ ಮೂರೂ ಪದಗಳು ಪರ್ಯಾಯವಾಚಿ ಅಂತ ಅನಿಸಿದ್ರೂ ಕೂಡ ಮೂರಕ್ಕೂ ವ್ಯತ್ಯಾಸದ ಇಂದ್ರಿಯಜನ್ಯವಾದ ಭೋಗ ಅದು ಸುಖ ಮನ ಬುದ್ಧಿ ಚಿತ್ತದಿಂದ ಅನುಭವಿಸುವಂತಹ ಭೋಗ ಅದು ಸಂತೋಷ ಅಂತರಂಗದ ಪರಿಶುದ್ಧ ಆತ್ಮತತ್ವದಿಂದ ಅನುಭವಿಸೋದೇನದ ಅದು ಪರಮ ಆನಂದ ಸುಖ ಸಂತೋಷ ಆನಂದ ನಮ್ಮ ಪ್ರತಿಯೊಬ್ಬರ ಬದುಕಿನಲ್ಲಿಯೂ ಅದಾವ ಅದನ್ನು ನಾವು ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೇ ನಮ್ಮೆಲ್ಲರ ಬದುಕಿನಲ್ಲಿಯೂ ಅದ ಒಂದು ಬೌದ್ಧಿಕ ಸುಖ ಅದ ಒಂದು ಬೌದ್ಧಿಕವಾದ ಸಂತೋಷ ಅದ ಇನ್ನೊಂದು ಆತ್ಮಿಕವಾದ ಆನಂದ ಅದ ಇದನ್ನು ನಮ್ಮ ಅನುಭವಕ್ಕೆ ತಂದುಕೊಡುವ ಯಾರು ಅಂದರೆ ಸದ್ಗುರು ಭವಿ ಎಂಬುದ ತೊಡೆದು ಭಕ್ತ ಎಂದೆನಿಸಿದ ಗುರುವೇ ಭವಿತನ ಅಂಗಗುಣಗಳಲ್ಲಿ ಇರ್ತದ ಭಕ್ತತನ ಲಿಂಗ ಗುಣಗಳಲ್ಲಿ ಇರ್ತದ ಅಂಗಗುಣಗಳಳಿದು ಲಿಂಗಗುಣ ಸಂಪನ್ನನಾಗುವುದೇ ಭಕ್ತ ಅದಕ್ಕೆ ಭಕ್ತನೇ ಗುರುತ್ವ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಅದೇ ಮಾತನ್ನು ಹೇಳ್ತಾರೆ ಗುರುವಿಂಗಾಧಾರ ಭಕ್ತ ಲಿಂಗಕ್ಕಾಧಾರ ಭಕ್ತ ಜಂಗಮಕ್ಕಾಧಾರ ಭಕ್ತ ಹೀಗೆ ದೊಡ್ಡ ರೀ ಹೇಳ್ಕೊಂತ ಬಂದು ಕೊನೆಗೆ ಹೇಳ್ತಾರ ಎನಗಾಧಾರ ಭಕ್ತ ನಿನಗಾಧಾರ ಭಕ್ತ ಅಂತ ಹೇಳ್ತಾರ ದೇವತತ್ವಕ್ಕೂ ಆಧಾರ ಭಕ್ತನೇ ಗುರುತತ್ವಕ್ಕೂ ಎನಗೆ ಅಂದರೆ ಗುರುತತ್ವಕ್ಕೂ ಆಧಾರ ಭಕ್ತನೇ ಆದ್ದರಿಂದ ಎನ್ನ ಭಕ್ತರ ಸಹ ಮಹಾಲಿಂಗ ಗುರು ಶಿವಸಿದ್ಧೇಶ್ವರ ಪ್ರಭುವೇ ಪ್ರಭುವೆ ಅಂತ ಹೇಳ್ತಾರೆ ಭಕ್ತರ ಭಕ್ತನಾಗಿರಬೇಕು ಅನ್ನೋದು ಇದು ಗುರುತತ್ವದ ಒಂದು ವ್ಯವಸ್ಥೆ ಇರೋದನ್ನು ನೋಡ್ತೇವೆ ಶಾಂತಯ್ಯ ಅನ್ನುವ ಶರಣರು ಗುರುತತ್ವದ ಕುರಿತು ಭಾಳ ಸುಂದರವಾಗಿ ಒಂದು ವಚನದಲ್ಲಿ ಹೇಳ್ತಾರ ಜಡೆ ಮುಡಿ ಬೋಳು ಹೇಗಿದ್ದಡೇನೋ ಜಡೆ ಅಂದ್ರೆ ಗೊತ್ತಾತು ಮುಡಿ ಅಂದ್ರೆ ಗೊತ್ತಾಯ್ತು ಬೋಳು ಅಂದರೂ ಗೊತ್ತಾಯ್ತು ನಿಮಗೆ ಅವತ್ತಲಿಯರೇ ಬೋಳಿಸ್ಕೊಂಡಿರಲಿ ಮ್ಯಾಲ ಜಡೆಯರೇ ಕಟ್ಕೊಂಡಿರಲಿ ಏನಾರೇ ನೇಕ ಅವನು ನಡೆ ನುಡಿ ಸಿದ್ಧಾಂತವಾದಡೆ ಸಾಕು ಹೊರವೇಶ ರೀ ಏನಪ್ಪ ನಡೆ ನುಡಿ ಒಂದಾದಡೆ ಸಿದ್ಧಾಂತವಾದಡೆ ಸಾಕು ಆತ ಪರಂಜ್ಯೋತಿಯ ಗುರುವಹ ಆತ ಪರಂಜ್ಯೋತಿ ಗುರು ಆ ಇರವ ನಿನ್ನ ನೀನರಿ ಪುಣ್ಯಾರಣ್ಯದಹನ ಭೀಮೇಶ್ವರಲಿಂಗ ನಿರಂಗ ಸಂಘ ಕೋಲಶಾಂತಯ್ಯ ಅನ್ನುವ ಶರಣರ ವಚನ ಇದು ಪರಂಜ್ಯೋತಿ ಸ್ವರೂಪ ತತ್ವ ಅದು ಬೆಳಕಿನ ತತ್ವ ಇಂತಹ ತತ್ವ ಎಲ್ಲದ ಅನ್ನೋದಕ್ಕೆ ಅಪ್ಪ ಬಸವಣ್ಣನವರು ಬಹಳ ಸುಂದರವಾಗಿ ವಚನದಾಗ ನಮಗೆ ತೋರಿಸಿಕೊಡ್ತಾರೆ ಕಲ್ಲೊಳಗೆ ಹೊನ್ನುಂಟು ಯಾಕಂದ್ರೆ ಸಮಯ ಇರೋದರಿಂದ ವಿವರಣೆಗೆ ಹೋಗೋದಿಲ್ಲ ಸುಮ್ಮ ವಚನ ಕೇಳಿಸ್ಬಿಡ್ತೀನಿ ಆ ಆನಂದವಾಗಿ ಅನುಭವಿಸೋದು ಕಲ್ಲೊಳಗೆ ಹೊನ್ನುಂಟು ಮರದೊಳಗೆ ಅಗ್ನಿಯುಂಟು ಹಾಲೊಳಗೆ ಉಂಟು ಅಂತರಾಮಿಯಲ್ಲಿ ಶಿವನಿಹನು ಇದೇನು ಕಾರಣ ಕತ್ತಲೆ ತೋರಬಲ್ಲ ಗುರು ಸುಳಿಯನೂ ಕೂಡಲ ಸಂಗಮ ದೇವ ಅಲ್ಲ ಕಟಿಗೆ ಕಾಣ್ತದ ಬೆಂಕಿ ಕಾಣೋದಿಲ್ಲ ಆದರೆ ಅದರೊಳಗೆ ಉಷ್ಣತೆ ಅದ ಹೀಟ್ ಅಂದರೆ ಗುಪ್ತ ಉಷ್ಣ ಕಟ್ಟಿಗೆಯೊಳಗೆ ಅಗ್ನಿ ತತ್ವ ಇರುವಂತೆ ಹಾಲಿನೊಳಗ ತುಪ್ಪ ಇರುವಂತೆ ನನ್ನಂತರಂಗದಲ್ಲಿ ಆ ಚೈತನ್ಯ ಅದ ಮತ್ತು ಈ ಚೈತನ್ಯದ ನನಗೆ ಯಾಕಿಲ್ಲ ಅಂದ್ರೆ ತೋರಬಲ್ಲ ಗುರು ಸುಳಿಯನು ಕೂಡಲ ಸಂಗಮಾದ ಮತ್ತೆ ಆ ಗುರುವನ್ನು ಎಲ್ಲಿ ಹುಡುಕ್ಬೇಕ್ರಿ ಇದನ್ನು ತೋರಿಸುವಂತಹ ಗುರು ಎಲ್ಲಿ ಹುಡುಕಬೇಕು ಅದಕ್ಕೆ ಅಪ್ಪ ಬಸವಣ್ಣವ್ರು ಹೇಳ್ತಾರೆ ಅಯ್ಯ ನಿಮ್ಮ ಸಜ್ಜನ ಸದ್ಭಾವಿಗಳ ಸಂಘದಲ್ಲಿ ಗುರುವ ಕಾಣಬಹುದು ಗುರುವನ್ನು ಎಲ್ಲಿ ಕಾಣೋದು ಅನುಭಾವಿಗಳ ಸಂಘದಲ್ಲಿ ಶರಣರ ಸಂಘದಲ್ಲಿ ಸದ್ಭಾವಿ ಸದ್ಭಕ್ತರ ಸಂಘದಲ್ಲಿ ಅರಿವಿನ ಗುರುತ್ವ ಅಲ್ಲಿ ಹೊರಹೊಮ್ಮುತ್ತದೆ ನಾವು ವೇಷಭೂಷಣದ ಗುರುಗಳನ್ನು ಹುಡುಕೊತ ಹೊಂಟಿವ್ರಿ ಗುರುವೂರು ತಿರುಗ್ತಾ ಇದ್ದೀವಿ ಮಂದಿರಗಳನ್ನು ತಿರುಗ್ತಾ ಇದ್ದೀವಿ ಗುಹೆಗೌವರಗಳನ್ನು ಸುತ್ತುತ್ತಾ ಇದ್ದೀವಿ ಎಲ್ಲೆದನ ಗುರು ಎಲ್ಲೆದನ ಗುರು ಎಲ್ಲೆದನ ಅಂತ ತನ್ನ ಮರೆದು ಹುಡುಕಲಕ್ಕೆ ಹೊಂಟಿದ್ದಕ್ಕೆ ಹರಿಬ್ರಹ್ಮಾದಿಗಳೆಲ್ಲ ತಲೆ ಕೆಳಗಾಗಿ ಹೋದರು ನೋಡ ಅಂತಾರ ಅಂಬಿಗರ ಚೌಡಯ್ಯನವರು ತನ್ನನ್ನು ಮರೆತು ಹೊರಗ ಹುಡುಕೋ ಅಂತ ಹೊರಟಾರಂತ ಅದಕ್ಕೆ ಆ ಹರಿಬ್ರಹ್ಮಾದಿಗಳ ಸಹಿತ ತಲೆ ಕೆಳಗಾಗಿ ಹೋದ್ರಂತ್ರಿ ಅದಕ್ಕೆ ಮೊದಲನ ನಮ್ಮನ್ನು ನಾವು ಅರಿತುಕೊಳ್ಳಬೇಕು ತನ್ನ ತಾನರಿದಡೆ ತಾನೇ ದೇವ ನೋಡ ಅಪ್ರಮಾಣ ಕೂಡಲ ಸಂಗಮ ದೇವ ಒಬ್ಬ ಶರಣ ಈ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ತನ್ನ ತಾನರಿದಡೆ ಹೀಗೆ ನಮ್ಮೊಳಗಿರುವಂತಹ ಆ ಒಂದು ತತ್ವವನ್ನು ನಾವು ಅರಿತುಕೊಳ್ಳಬೇಕು ಈ ತತ್ವ ಅರಿತುಕೊಂಡ ನಂತರ ಗುರು ತತ್ವ ಅಂದ್ರೆ ಅರಿವಿನ ತತ್ವ ಅರಿವು ನಿರಾಕಾರ ಆ ಅರಿವನ್ನ ಅಂಗವಿಸಿಕೊಂಡ ವ್ಯಕ್ತಿ ಸಾಕಾರ ಗುರು ಆ ಸಾಕಾರ ಗುರು ಲೋಕಕ್ಕೆ ಬೆಳಕು ತೋರಿಸಬೇಕು ನೋಡಿದ್ರಲ್ಲ ವೀಕ್ಷಕರೇ ಬೆಳಗಾವಿಯಲ್ಲಿ ನಡೆದ ಹತ್ತನೇ ತತ್ವ ಕಮ್ಮಟದ ವಿಶೇಷ ನಿತ್ಯ ದರ್ಶನ ಕಾರ್ಯಕ್ರಮವನ್ನು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ